ಲೋಕಸಭಾ ಚುನಾವಣಾ ಪ್ರಚಾರ ಬಿರುಸು ಪಡೆದುಕೊಂಡಿದೆ. ಕೊಡಗು ಮೈಸೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಪಕ್ಷದ ನಾಯಕರು ಕಾರ್ಯಕರ್ತರು ಕೊಡಗಿನಲ್ಲಿ ಮತಬೇಟೆ ನಡೆಸುತ್ತಿದ್ದಾರೆ. ಮಡಿಕೇರಿ ಶಾಸಕ ಮಂತರ್ಗೌಡ ಲಕ್ಷ್ಮಣ್ ಜೊತೆಗಿದ್ದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಕುಶಾಲನಗರ ಬ್ಲಾಕ್ ವ್ಯಾಪ್ತಿಯ ಹೆಬ್ಬಾಲೆ ಸರ್ಕಲ್ನಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಮಂತರ್, ಸಾಮಾನ್ಯ ಕಾರ್ಯಕರ್ತನಿಂದ ಲೋಕಸಭಾ ಅಭ್ಯರ್ಥಿಯಾಗುವವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷ್ಮಣ್ ಅವರ ಸೇವೆ ಹೆಚ್ಚಿದೆ. ಹೆಬ್ಬಾಲೆ ಜನತೆ ತನಗೆ ಆಶೀರ್ವಾದ ನೀಡಿದಂತೆ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಹೆಬ್ಬಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೀತಿ ನನಗೆ ತೋರಿಸಿದ್ರು. ಆ ಪ್ರೀತಿ ನಾನು ನಿಮ್ಮ ಜೊತೆಲಿ ಎಲ್ಲ ಸಣ್ಣ ಸಣ್ಣ ಪುಟಕ್ಕೆ ಸಹಾಯ ಇದ್ದಿರ್ತೀವಿ. ದಯಮಾಡಿ ಲಕ್ಷ್ಮಣ್ ಸರ್ ನಮಗಿಂತ ಅನುಭವಿಸಿರೋದು, ನಮಗಿಂತ ಹೋರಾಟ ಮಾಡಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಅಂತ ಆ ಮಟ್ಟಕ್ಕಿಂತ ಪಾರ್ಟಿ ತ್ಯಾಗ ಮಾಡಿ ಈ ಮಟ್ಟಕ್ಕೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಸಿಗ್ತದೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಅಷ್ಟು ಧೈರ್ಯ ಇದೆ ಅಂತ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನೀವೇ ಮಂತ್ರ ಅವ್ರ ಅಪ್ಪ ಮಂತ್ರಿ ಆಗಿದ್ರು ಹಿಂಗಾದ್ರೆ ಅದಕ್ಕೆ ಟಿಕೆಟ್ ಕೊಟ್ರು ಅಂತ ಅನ್ಬೋದು. ನೀವು ಅಂದಿರ್ತೀರ, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ರೆ ನಮಗೂ ಅಂದ್ರೆ ನಮ್ಮ ಎಲ್ಲರಿಗೂ ಒಬ್ರಿಗೆ ಒಂದು ಒಂದ್ ದಿವಸ ಅವಕಾಶ ಸಿಕ್ಬಹುದು ಅಂತ ಒಂದು ಕನ್ಸು ಎಲ್ಲರಿಗೂ ಸಿಗ್ತದೆ. ಅದಕ್ಕೋಸ್ಕರ ಆಲೂರು ಸಿದ್ದಾಪುರ ಭಾಗದಲ್ಲೂ ಸಂಚರಿಸಿದ ಲಕ್ಷ್ಮಣ್ ನೈನ್ ಟೀಮ್ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವಂತೆ ಜನರಲ್ಲಿ ಮನವಿ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಧ್ಯವರ್ತಿಗಳ ಕಾಟವಿಲ್ಲದೆ ನೇರವಾಗಿ ಜನರಿಗೆ ತಲುಪುತ್ತಿದೆ. ಇಲ್ಲಿ ಮೋದಿ ಹವಾ ನಡೆಯುವುದಿಲ್ಲ. ಜನರು ಬುದ್ಧಿವಂತರಾಗಿದ್ದು ಇಲ್ಲೇನಿದ್ರೂ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಹವಾ ಮಾತ್ರ ಕೆಲಸ ಮಾಡಲಿದೆ ಅಂತ ಶಾಸಕ ಮಂತರ್ಗೌಡ ಹೇಳಿದ್ರು. ಯಾಕೆ ಕಾಂಗ್ರೆಸ್ಗೆ ಕೈ ಜೋಡಿಸ್ಬೇಕು, ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ 5 ಗ್ಯಾರಂಟಿ ಕಾರ್ಡ್ ಪಡ್ಕೊಂಡಿರುವಂತ ನಮ್ಮ ಕರ್ನಾಟಕ ಜನತೆಗೆ ಯಾಕೆ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಹಾಕ್ಬೇಕು ಅಂತ ಯೋಚನೆ ನಾವೇ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಯಾರೂ ಡೈರೆಕ್ಟ್ ಆಗಿ ಸರ್ಕಾರ ಸವಲತ್ತು ತೊಂದರೆ ಇಲ್ಲದೆ ತಲುಪಿಸಂತ ಕಾಮಗಾರಿ ಅಂತಂದ್ರೆ ಏನು ನಮ್ಮ 5 ಗ್ಯಾರಂಟಿ ಯೋಜನೆ. ಡೈರೆಕ್ಟ್ ಆಗಿ ನಿಮ್ ಖಾತೆಗೆ 2,000 ಬಿದ್ದಿದೆ ಅಂತಂದ್ರೆ ಬೇರೆ ರೀತಿ ಗೌರ್ಮೆಂಟ್ ಆಫೀಸ್ಗೆ ಬೇರೆ ಬೇರೆ ಕಡೆ ಹೋಗ್ಬೇಕಾದಾಗ ಎಷ್ಟು ತೊಂದರೆ ಇಲ್ಲ. ಒಂದು ಫೈಲ್ ಮೂವ್ ಮಾಡೋಕ್ಕೆ ನಿಮಗೆ ಗೊತ್ತು ಯಾವ್ಯಾವ ರೀತಿ ಅವ್ಯವಸ್ಥೆಗಳು, ಯಾರ್ಯಾವ ರೀತಿ ತೊಂದರೆ ಕೊಡುವಂತ ನಮ್ಮ ಸಿಸ್ಟಮ್ ಅಂದ್ರೆ ಸಿಸ್ಟಮ್ಗಳು ಹೆಂಗಿದೆ ಅಂತ ನೀವು ನೋಡ್ಕೊಂಡಿದ್ದೀರ. ಅದಕ್ಕೋಸ್ಕರ ಇದು ಯಾರೂ ಮಧ್ಯವರ್ತಿ ವಹಿಸ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ನಿಮ್ ಖಾತೆಗೆ ಬೀಳ್ತಾ ಇರೋದ್ರಿಂದ ಆ ಧೈರ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 60,000 ಕೋಟಿ ಹೆಚ್ಚು ಕಡಿಮೆಯಲ್ಲಿ ಒಂದು ವರ್ಷಕ್ಕೆ 60,000 ಕೋಟಿ ನಮ್ಮ ಅಂದ್ರೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಮನೆ ಅಕ್ಕಿ ಇರ್ಬೋದು, ಗೃಹ ಶಕ್ತಿ ಇರ್ಬೋದು, ಅದೇ ರೀತಿಯಲ್ಲಿ ಹಲವಾರು ಯೋಜನೆಗಳು ನಾವು ನೀವು ಹೇಳಿದಂಗೆ 3 ವರ್ಷದಿಂದ 10 ತಿಂಗಳಿಗೆ ನಾವೊಂದು 300 ಕೋಟಿ ಕಾಮಗಾರಿ ಏನ್ ತಂದಿದ್ವಿ ಅಂತಂದ್ರೆ ಇಲ್ಲೊಂದು 2-3 ರಸ್ತೆ ಕೊಟ್ಟಿದೀವಿ, ಒಂದು ಕಾಂಪೌಂಡು ಆಯ್ತಾ ಇದೆ. ಅದೇ ರೀತಿ ಸರ್ ನನಗಂತೂ ಏನು ಅಂತ ಸರ್ ಈ ಊರಲ್ಲಿ ನೇರವಾಗಿ ಸಂಪರ್ಕಲ್ಲಿದೆ, ಪ್ರತಿ ವರ್ಷದೊಂದು 2-3 ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಕೊತಾ ಇದೀವಿ ಅಲ್ಲಿ ಒಂದು. ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ಪ್ರಮುಖರಾದ ಚಂದ್ರಮೌಳಿ, ಕೆಪಿ ಚಂದ್ರಕಲಾ ಸೇರಿದಂತೆ ಮತ್ತಿತರರು ಇದ್ದರು.